ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ರಿ ನೀವು, ಅದು ಕೊರೋನಾ ಸಂದರ್ಭದಲ್ಲಿ ಸಿನಿಮಾ ಶೂಟಿಂಗ್ ಆಗ್ತಿರೋದ್ರಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ರಿ ಅಂತ ಇವನ್ ಸರೇ ಹೇಳ್ತಾ ಇದ್ರು. ದುಡ್ಡನ್ನ ಹಂಚೋದಕ್ಕಾಗಿ ಇಲ್ಲಿ ಎಲ್ಲ ತುಂಬಾ ಕಷ್ಟ ಪಟ್ಟಿದ್ರಿ ಅಂತ ಹೇಳಿ. ಇವತ್ತು ಒಂಥರ ರಿಲೀಸ್ಗೂ ಮೊದಲೇ ಇಲ್ಲಿ ಈ ಲೆವೆಲ್ ಗೆ ಸಕ್ಸಸ್ ಕಂಡಿದೆ ಅದು, ಅಂದ್ರೆ ಎಲ್ಲ ಬಾಯಲ್ಲೂ ವಿ ಆರ್ ವಿಕ್ರಾಂತ್ ರೋಣ ಅನ್ನೋ ಲೆವೆಲ್ ಗೆ ಕೂತ್ಬಿಟ್ಟಿದೆ. ಸೊ ಈಗ ಆ ದಿನಗಳು ತಿರುಗಿ ನೋಡಿದ್ರೆ ಅಷ್ಟು ಕಷ್ಟಪಟ್ಟಿದ್ದೆ ಇಲ್ಲ ಅಂತ, ಅದು ಯಾವ್ದೋ ಒಂದು ವಿಷಯನ ಶೇರ್ ಮಾಡ್ಕೊಬೋದು. ಕಷ್ಟಗಳು ಒಂದು ಎರಡು ಆದರೆ ಜ್ಞಾಪಕದಲ್ಲಿರ್ತದೆ. ಸಿನಿಮಾ ಮಾಡೋದೇ ಕಷ್ಟ ಅಂದರೆ ನೀವು ವಿಕ್ರಾಂತ್ ರೋಣ ಒಂದೇ ಅಂತ ಹೇಳ್ತಲ್ಲ, ಎನಿ ಸಿನಿಮಾ. ನನ್ನ ಸ್ನೇಹಿತರುಗಳು ಸಿನಿಮಾ ರಂಗದಲ್ಲಿ ಇಲ್ಲದೇ ಇರೋರು ನನ್ನ ಶೂಟಿಂಗ್ ಸಮಯದಲ್ಲಿ ಬರ್ತಾರೆ. ಎಲ್ಲೋದ್ರು ಅಂತ ನೋಡಿದ್ರೆ ಎರಡು ಮೂರು ಅವರ ಆದಮೇಲೆ ಹೇಳದೆ ಮಾಡದೆ ಹೋಗ್ಬಿಟ್ಟಿರ್ತಾರೆ. ಯಾಕಂದರೆ ಒಂದು ಸಿನಿಮಾ ಮಾಡೋದು ಅಷ್ಟು ಕಷ್ಟ ಇದೆ. ಬರೀ ವಿಕ್ರಾಂತ್ ರೋಣ ಅಂತ ಹೇಳ್ತಲ್ಲ, ಯಾವುದೇ ಸಿನಿಮಾ ಆಗಲಿ ಆ ಮಾಡ್ತಾ ಇರೋಂಥ ನಿರ್ಮಾಪಕನಿಗೆ ನಿರ್ದೇಶಕನಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಸೊ ಅದರಿಂದ ನಾನು ಭಾಳಷ್ಟು ಸಿನಿಮಾಗಳು ಇದುವರೆಗೂ ಮಾಡಿರೋದ್ರಿಂದ ಫೈನಲ್ಲಾಗಿ ಸ್ಕ್ರೀನ್ ಮೇಲೆ ಸಿನಿಮಾ ನೋಡಿದ್ಮೇಲೆ ಆ ಕಷ್ಟಗಳೆಲ್ಲ ಮರ್ತೋಗ್ಬಿಡತ್ತೆ. ಸೊ ಎಷ್ಟೇ ಕಷ್ಟ ಬಂದಿದ್ರು ಕೂಡ ಆ ಸ್ಕ್ರೀನ್ ನೋಡಿದ್ಮೇಲೆ ಆ ಸಂತೋಷದಲ್ಲಿ ಆ ಕಷ್ಟಗಳೆಲ್ಲ ಮರ್ತೋಗಿದ್ದೀನಿ. ಮ್ಯಾಮ್,